ಹಲೋ ಏಂಜಲ್ಸ್, ಎಲ್ರಿಗೂ ನಮಸ್ಕಾರ. ಅಬು ಧಾಬಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಅಬುಧಾಬಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಕೋರ್ತಾ ಇರೋದು ನಾನೇ ನಿಮ್ಮ ಮಹಾಲಕ್ಷ್ಮಿ. ರಾತ್ರಿನೂ ಆರಾಮಾಗಿ ನಡೆದಾಡ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಓ ಏಂಜಲ್ಸ್, ನನಗೆ ಹೆಂಗಾಗಿದೆ ಅಂದರೆ ಸೀದಾ ಫ್ರಿಡ್ಜಿಂದ ಯಾವುದೋ ಒಂದು ತರಕಾರಿನ ತೆಗೆದು ಬಾಂಡ್ಲಿ ಒಳಗೆ ಹಾಕ್ದಂಗೆ ಆಗಿದೆ. ಹೌದು, ಕಜಾಕಿಸ್ತಾನ್ ಆಲ್ಮಟ್ಟಿ ಎಷ್ಟು ತಣ್ಣಗಿತ್ತು. ಕಜಾಕಿಸ್ತಾನಿಂದ ಸೀದಾ ಅಬುಧಾಬಿಗೆ ಬಂದಿದ್ದೀನಿ. ಸೊ ಬೆಳಿಗ್ಗೆ 6:30 ಹೆಂಗೆ ಬೆಚ್ಚಗಾಗ್ತಿದೆ ಅಂದರೆ ಫುಲ್ ನನ್ನ ಬಂದಿನ ಒಂದು 2 ನಿಮಿಷ ಆಗಿದೆ ಅಷ್ಟೇ, ಫುಲ್ ಚೆನ್ನಾಗಿ ಬೆವ್ರು ಕಿತ್ಕೊಂಬಿಟ್ಟಿದೆ. ಸಿಕ್ಕಾವಡೆ ಸೆಕೆ, ಇನ್ನೂ ಗೊತ್ತಿಲ್ಲ ಮಧ್ಯಾಹ್ನ ಆಗ್ತಾ ಇನ್ನೂ ಸೆಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಇವಾಗ ನಾನು ಸಿಮ್ ತೊಗೊಂಡಿಲ್ಲ ಒಂದು, ಆ್ಯಂಡ್ ಎರಡನೇದು ನೀವು ಲಾಸ್ಟ್ ವೀಡಿಯೋಲಿ ನೋಡಿದ್ದೀರಾ, ನಾನು ಬಸ್ಸಲ್ಲಿ ಓಡಾಡೋದಕ್ಕೆ ಟ್ರಾವೆಲ್ ಕಾರ್ಡ್ನ ತೊಗೊಂಡು 10 dirhams ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಗೂಗಲ್ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಬಂದಿದ್ದೀನಿ. ಈ ದೇಶದಲ್ಲಿ ಹೆಂಗೆ ಫೆಸಿಲಿಟಿ ಮಾಡಿದ್ದಾರೆ ಪಬ್ಲಿಕ್ಗೆ ಅಂದರೆ, ಸೊ ಎಕ್ಸ್ಟ್ರೀಮ್ ಹ್ಯುಮಿಡಿಟಿ ಇರುತ್ತಲ್ಲ, ಸೊ ಅಂದರೆ ಏನಂದರೆ ಒಂದು ಕಡೆ ಸಮುದ್ರ ಆ್ಯಂಡ್ ಇನ್ನೊಂದು ಕಡೆ ಡೆಸರ್ಟು, ಸೊ ಎರಡೂ ಮೀಟಾಗಿ ಎರಡೂ ಎಕ್ಸ್ಟ್ರೀಮ್ ಹೀಟ್ ಜಾಗಗಳು. ಸೊ ನೋಡಿ, ಎಲ್ಲಿ ಬೇಕಿದ್ರೂ ನೀವು ಯಾವುದೇ ಪಬ್ಲಿಕ್ ಬಸ್ ಸ್ಟಾಪ್ಗಳು ನೋಡಿದ್ರೂ ಏರ್ ಕಂಡೀಷನ್ಡ್ ಬಸ್ ಸ್ಟಾಪ್ಸ್ ಇರುತ್ತೆ. ಇಲ್ಲಿದೆ, ಪ್ಲಸ್ ಅಲ್ಲೊಂದಿದೆ ನೋಡಿ, ಝೂಮ್ ಆಗಿ ತೋರಿಸ್ತೀನಿ, ಅಲ್ಲೊಂದಿದೆ. ಎವ್ರಿವೇರ್ ಜಾಸ್ತಿ ಜನ ವಿಸಿಟ್ ಮಾಡೋದು ದುಬೈನೇ, ಬಟ್ ಕ್ಯಾಪಿಟಲ್ ಸಿಟಿ ಬಂದು ಅಬುಧಾಬಿ. ಸೊ ನೋಡಿ, ಹೊರಗಡೆ ನಂಗೆ ಸೆಕೆ ತಡೆಯೋಕ್ಕಾಗದೆ ಸೀದಾ ಒಳಗಡೆ ಬಂದುಬಿಟ್ಟೆ. ಸೊ ಏರ್ ಕಂಡೀಷನ್ಡ್ ಬಸ್ ಸ್ಟಾಪ್ ಇದು ದುಬೈದು. ಸೊ ಇವಾಗ ಸ್ವಲ್ಪ ತಣ್ಣಗಾಗ್ತಿದೆ. ಇನ್ನೊಂದು, ಇಲ್ಲಿ ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಎಲ್ಲೂ ಯಾರೂ ಕ್ಯಾಶ್ ತೊಗೊಳ್ಳಲ್ಲ. ಸೊ ಕಾರ್ಡ್ ತೊಗೊಂಡು ಕಾರ್ಡ್ನ ರೀಚಾರ್ಜ್ ಮಾಡಿಕೊಂಡೇ ಹೋಗಬೇಕು. ಸೊ ಯಾವುದೇ ಸಿಟಿ ಆದರೂ ಅಷ್ಟೇನೆ, ದುಬೈಯಲ್ಲಂದರೂ ಅಷ್ಟೇ, ಅಬುಧಾಬಿ ಅಂದ್ರೂ ಅಷ್ಟೇ. ಇನ್ ಕೇಸ್ ನಾವು ಕಾರ್ಡ್ ರೀಚಾರ್ಜು ಮಾಡದೆ ಬಸ್ ಟಿಕೆಟ್ ತೊಗೊಳ್ಳದೆ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಎಷ್ಟು ಹೇಳಿ ಫೈನು? 200 AED ಫೈನ್ ಇಲ್ಲೇ ಹಾಕಿದ್ದಾರೆ ನೋಡಿ. ಸೆಲ್ಫ್ ಕಂಟ್ರೋಲ್, ನೋ ಟಿಕೆಟ್ ಸೋಲ್ಡ್ ಆನ್ ಬಸ್, ಟ್ರಾವೆಲಿಂಗ್ ವಿತೌಟ್ ಟಿಕೆಟ್ 200 dirhams ಫೈನ್. ಓ ಮೈ ಗಾಡ್. ಅಷ್ಟೇ ಅಲ್ಲ, ಇಲ್ಲಿ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಎಸ್ಪೆಷಲಿ ಇವಾಗ ಫುಟ್ಪಾತ್ ಅಂದರೆ ಫುಟ್ಪಾತ್ ಮೇಲೆ ನಡಿಬೇಕು, ರೋಡಿಗೆ ಜಂಪ್ ಆಗಂಗಿಲ್ಲ. ಕೇಳಂಗೂ ಇಲ್ಲ, ಏನು ನಿಮ್ಮ ಅಪ್ಪಂದ ರೋಡು ಇಲ್ಲಿ ಅಂತಲೂ ಕೇಳಂಗಿಲ್ಲ. ಇಲ್ಲಿ ನಮ್ಮ ಇಂಡಿಯಾ ಅಲ್ಲ ಅಲ್ವಾ ಇದು? ಅಲ್ಲಿಗೂ ಫೈನ್ ಬೀಳುತ್ತೆ. ನನ್ನ ತಲೆಗೆ ಎಷ್ಟು ಹೇಳಿದ್ರು ಈ UAE ಅಂದರೆ ನಾನು ದುಬೈಯೇ ಒಂದು ದೇಶ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಸೊ ನಾನು ಅವಾಗಿಂದ ಅಬುಧಾಬಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನನ್ನ ಬಾಯಿಗೆ ದುಬೈ ದುಬೈ ದುಬೈಯೇ ಬರ್ತಾಯಿದೆ. ನಾನು ಇನ್ ಕೇಸ್ ಥ್ರೂಔಟ್ ಈ ಅಬುಧಾಬಿ ವ್ಲಾಗ್ಸ್ಗಳಲ್ಲಿ ಏನಾದರೂ ಮಿಸ್ ಆಗಿ ದುಬೈ 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 ಅಂತ ಅಂದ್ಬಿಟ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ತಲೆಯಿಂದ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ನೋಡಿ, ಬಸ್ ಹತ್ತಬೇಕು, ಬಸ್ ಹತ್ತಿ ಇಲ್ಲಿ ಟ್ಯಾಪ್ ಮಾಡಬೇಕು. ಸೊ ಟ್ಯಾಪ್ ಆಯಿತು. ನೆಕ್ಸ್ಟು ಇಳಿಬೇಕಾದ್ರೆ ಇನ್ನೊಂದು ಸಲ ಟ್ಯಾಪ್ ಮಾಡಿ ಇಳಿಬೇಕು. ಕ್ರೇಜಿ. ಸೊ ಕಂಡಕ್ಟ್ರಿಗೆ ಕೆಲಸನೇ ಇರಲ್ಲ ಈ ದೇಶದಲ್ಲಿ. ಸೊ ನೋಡಿ, ಬಸ್ಸಲ್ಲಿ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಸೇದಂಗಿಲ್ಲ, ಏನು ಬಿಸಾಕಂಗಿಲ್ಲ. ಕ್ಯಾಮ್ರಾ ಅಂದರೆ ಅಂಡರ್ CCTV ಸರ್ವೈಲೆನ್ಸ್ ಅಂತಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ರೀ ವೈಫೈ. ಸೊ ನಾನು ಸಿಮ್ ತೊಗೊಳ್ದಿಲ್ಲದಕ್ಕೂ ಒಳ್ಳೆಯದಾಯಿತು. ಆಫ್ಲೈನ್ ಮ್ಯಾಪ್ ಇದೆ ನನ್ನ ಹತ್ರ. ಸೊ ವೈಫೈ, ಯಾವುದಾದ್ರೂ ಬಸ್ ಹತ್ಕೊಂಡು ವೈಫೈ ಯೂಸ್ ಮಾಡ್ಕೊಬೋದು ನಾನು. ಫ್ರೀ ವೈಫೈ ಸರ್ವಿಸ್ ಇದೆ. ಬೆಳಗ್ಗೆ ಅಲ್ಲ, ಅಷ್ಟು ರಶ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಏರ್ಪೋರ್ಟ್ ಅಲ್ವಾ. ಮೊದಲನೇ ಮಿಡಲ್ ಈಸ್ಟ್ ಕಂಟ್ರಿ ಇದು. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಕ್ಯಾಪಿಟಲ್ ಸಿಟಿ ಅಬುಧಾಬಿನ ಚರ್ಚಿ ಬಿಸಾಕ್ಬಿಡೋಣ ಇವತ್ತಿನ ವ್ಲಾಗ್ಗಳಲ್ಲಿ. ಅಲ್ಲಿಂದ ನೋಡ್ಕೊಬೋದು ಯಾವುದಾದ್ರೂ ಒಂದು ಬಸ್ ಸ್ಟಾಪ್ AC ಇಲ್ದಿರ ಇರುತ್ತೆ ಅಂತ. ನೋ ಚಾನ್ಸೇ ಇಲ್ಲ, ಎಲ್ಲ ಬಸ್ ಸ್ಟಾಪಲ್ಲೂ AC ಇದೆ, ನಾನ್ AC ಇದೆ. ಒಂದು ಕಾಲದಲ್ಲಿ ಎಂಥ ಬಡ ದೇಶ ಆಗಿತ್ತು ಗೊತ್ತಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯೋ ಇಲ್ವೋ ಅನ್ನಂಗಿತ್ತು. ಜಸ್ಟ್ ಒಂದು ಎಣ್ಣೆ ಈ ದೇಶದ್ದು ಭವಿಷ್ಯನೇ ಚೇಂಜ್ ಮಾಡಿಬಿಡ್ತು. ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಪೆಟ್ರೋಲಿಯಂ ಆಯಿಲ್. ಅದೊಂದು ನ್ಯಾಚುರಲ್ಲಾಗಿ ಇವರಿಗೆ ಸಿಕ್ಕಂತಹ ಭಂಡಾರ ಅಂತಲೇ ಹೇಳ್ಬೋದು. Thank you.
ಜನ ಯಾಕೆ ನನ್ನನ್ನು ಸೇರಿಸ್ಕೊಂಡು ಯು ಎ ಇ ಅಂದ್ರೆಲ್ಲ ನಂಗೆ ಐಡಿಯಾ ಇರ್ತಿರ್ಲಿಲ್ಲ ಬಿಡಿ. ದುಬೈ ಅಂದರೆ ದುಬೈನೇ ಒಂದು ದೇಶ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನನಗೆ ದುಬೈ ಒಂದು ಸಿಟಿ ಅಷ್ಟೇ, ಅದ್ರ ಕಂಟ್ರಿ ಹೆಸರು ಬಂದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಂಗಂದ್ರೆ ಏನು ಗೊತ್ತಾ, ಸೊ ಈ ಅರಬ್ ದೇಶಗಳು ಒಟ್ಟು 7 ದೇಶಗಳು ಸೇರಿ, ಅಂದರೆ ಅದರಲ್ಲಿ 7 ರೂಲರ್ಸ್ ಬರ್ತಾರೆ ಕಿಂಗ್ಸು, ಸೊ ಸೇರಿ ಒಂದು ಎಮಿರೇಟ್ಸ್ ಸಿಂಗಲ್ ಎಮಿರೇಟ್ಸ್ ಮಾಡಿದೆ, ಅದೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಿಂಗಲು. ಸೊ ಅಲ್ಲಿ ಪ್ರೆಸಿಡೆಂಟ್ನ ಹೆಂಗೆ ಚೂಸ್ ಮಾಡ್ತಾರಂದರೆ ಆ 7 ಎಮಿರೇಟ್ಸ್ದು ಅದರಲ್ಲಿ ನೇಮ್ಸ್ ಇಲ್ಲ ಬರ್ತಿರುತ್ತೆ ನೋಡಿ, ಅವು ಅದರಲ್ಲಿ 7 ಎಮಿರೇಟ್ಸ್ ಕಿಂಗ್ಗಳು ಸೇರಿ ಒಬ್ಬರನ್ನ ಚೂಸ್ ಮಾಡ್ತಾರೆ ಓಟ್ ಹಾಕಿ. ಸೊ ಅವರೇ ಪ್ರೆಸಿಡೆಂಟ್ ಆಗ್ತಾರೆ. ಅಷ್ಟು ಜನ ಸೇರಿ ಈ ಅಬುಧಾಬಿನ ಕ್ಯಾಪಿಟಲ್ ಸಿಟಿ ಅಂತ ಅವಾಗಲೇ ಮಾಡ್ತಾರೆ. ಸೊ ಇನ್ಫ್ಯಾಕ್ಟ್ ಈ ಒಂದು ಎಮಿರೇಟ್ಸ್ಗೆ ಸೌದಿ ಅರೇಬಿಯಾ ಮತ್ತು ಒಮಾನ್ ಕೂಡ ಸೇರ್ಕೋಬೇಕಿತ್ತು, ಬಟ್ ಅವೆರಡೂ ರಿಜೆಕ್ಟ್ ಮಾಡ್ತವೆ ಆಫರ್ನ. ಹಾಗಾಗಿ ಬರೀ 7 ಎಮಿರೇಟ್ಸ್ ಮಾತ್ರ ಸೇರಿಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್, ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತಿದೆಯಲ್ಲ, ಸೊ ಅದೇ ಥರ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು. ಸೊ ನೋಡಿ, ನಮಗೇನೋ ಅರ್ಜೆಂಟ್ ಗಿರ್ಜೆಂಟ್ ಇದ್ದರೆ ಪ್ಲೀಸ್ ಟಚ್ ಅಂತ ಇಲ್ಲಿದೆ, ಇಲ್ಲಿ ಒತ್ತಿದ್ರೆ ಸದ್ಯಕ್ಕೆ ಪ್ಲೀಸ್ ವೆಯ್ಟ್ ಅಂತಲೇ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ವೆಯ್ಟ್ ಮಾಡಬೇಕಂತೆ. ಓಕೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಏನು ಗೊತ್ತಾ, ಯಾರೂ ಇಲ್ಲ ಇಲ್ಲಿ, ಬಿಸಿಲಲ್ವಾ, ನಾನಿರೋದು ಬರೀ 48 ಅವರ್ಸ್ ವೀಸಾದಲ್ಲಿ. ಸೊ ಹಾಗಾಗಿ ಬಿಸಿಲೂ ನೋಡಲ್ಲ ನಾನು, ಮಳೆನೂ ನೋಡಲ್ಲ, ಹಿಮನೂ ನೋಡಲ್ಲ, ಏನೂ ನೋಡಲ್ಲ. ಇವಾಗ ಸಿಗ್ನಲ್ ಬಿತ್ತು, ಫ್ಯಾಮಿಲಿ ಟ್ಯಾಕ್ಸಿ ಅಂತಲೂ ಇದೆಯಾ ಇಲ್ಲಿ ಸಪ್ರೇಟಾಗಿ. ಮತ್ತು ಇನ್ನೊಂದು, ಬಸ್ಗಳಲ್ಲಿ ನಾನು ಏನು ನೋಟ್ ಮಾಡಿದೆ ಅಂದರೆ, ನಮ್ಮ ಕಡೆ ಎಲ್ಲ ಸೀನಿಯರ್ ಸಿಟಿಸನ್ಸು ಲೇಡೀಸ್ಗೆ ರಿಸರ್ವೇಷನ್ಸ್ ಇರುತ್ತೆ, ಇಲ್ಲಿ ಲೇಡೀಸ್ಗೆ ರಿಸರ್ವೇಷನ್ಸು ಅದ್ರ ಜೊತೆ ಫ್ಯಾಮಿಲಿ ಅಂತ ರಿಸರ್ವೇಷನು. ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಆರಾಮಾಗಿ ಕೂತ್ಕೋಬೋದು. ಆಗಿಂದ ಬಗ್ಗು ನೋಡಿ ನೋಡಿ ಕತ್ತ ನೋವು ಬಂದ್ಬಿಡ್ತು. ಫೋಟೋಗಳಲ್ಲೆಲ್ಲ ನೋಡಿದ್ರೆ ಇಷ್ಟಿಷ್ಟು ದೊಡ್ಡದಾಗ ಅಂತ ಅನ್ಸೋದೇ ಇಲ್ಲ. ಬಟ್ ಯಪ್ಪ, ಬಾಪ್ರೆ, ಎಂತೆಂಥ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಏನು ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದಾರೆ, ದೇವ್ರೆ, ಕ್ರೇಜಿ. ಒಂದು ಬಿಲ್ಡಿಂಗ್ ಅಂತೂ ಇದೆ, ಹೆಂಗೆ ಅಂದರೆ ಆ ಬಿಲ್ಡಿಂಗ್ಗೆ ಅವ್ರು ಯೂಸ್ ಮಾಡಿರೋ ಟೆಕ್ನಾಲಜಿ ಯಾವ ಥರ ಅಂದರೆ, ಸನ್ಲೈಟ್ ಬೀಳೋವಾಗ ಅದು ಕವರ್ ಆಗುತ್ತೆ, ಗ್ಲಾಸ್ ಬಿಲ್ಡಿಂಗ್ ಏನಿದೆ ಅದು, ಸನ್ಲೈಟ್ ಹೋಗಿ ಶ್ಯಾಡೋ ಬರ್ತಿದೆ ಅಂದಾಗ ಅದು ಫೋಲ್ಡ್ ಆಗುತ್ತೆ. ಸೊ ಅವಾಗ ಬಿಲ್ಡಿಂಗಿಗೆ ನ್ಯಾಚುರಲ್ ಲೈಟ್ ಹೋಗುತ್ತೆ, ಸನ್ಲೈಟ್ ಹೆವಿ ಇತ್ತಂದರೆ ಕ್ಲೋಸು. ಕ್ರೇಜಿ ಮ್ಯಾನ್, ನೋಡಿ ಡೆವಲಪ್ ಆದರೆ ಈ ಲೆವೆಲಿಗೆ ಡೆವಲಪ್ ಆಗಬೇಕು. ಇವಾಗ ಮಧ್ಯಾಹ್ನ ಪೀಕು ಕರೆಕ್ಟಾಗಿ 12:30 ಒಂದು ಗಂಟೆ ಟೈಮು ನೋಡಿ, ನನ್ನ ನೆರಳು ಕೆಳಗಡೆನೇ ಇದೆ. ಸೊ ಏನಿಲ್ಲ ಅಂದ್ರೂ 45°C ಹೀಟ್ ಇದೆ, ನೆರಳಿಗೆ ಬಂದ್ರೂ ಬಿಸಿ ಗಾಳಿ ಹೊಡಿತಿದೆ. ಆ್ಯಂಡ್ ಎವ್ರಿ ಬಿಲ್ಡಿಂಗು ಅಷ್ಟೇ, ಒಂದೇ ಥರ ಸ್ಟಾರ್ಟಿಂಗು, ಶಾಪ್ಸ್ಗಳಿರ್ತವೆ ಆಮೇಲೆ ಫುಲ್ ಮೇಲೆ ಹೋಗ್ತವೆ. ಕ್ರೇಜಿ, ನೋಡಿ ನೋಡಿ ನೋಡಿ, ಹಿಂಗೆ ವರ್ಕರ್ಸ್ ಎಲ್ಲ ಕೆಲವು ಇಲ್ಲಿ ದುಬೈಯಲ್ಲೆಲ್ಲ ಹೆಂಗೆ ಅಂದರೆ, ಕಾರ್ ಇದ್ರೇ ಅವ್ರದ್ದು ಜೀವನ ಸ್ವಲ್ಪ ನಾರ್ಮಲಾಗಿ ಆಗೋದು, ಇಲ್ಲ ಅಂದರೆ ಈ ಥರ ಮೋಟ್ರ್ ಸ್ಕೂಟ್ರ್ಗಳನ್ನ ತೊಗೊಂಡು ಹೋಗ್ಬಿಟ್ರೆ A1 ಮಸ್ತ್ ಕ್ಲಾಸು. ಈ ಸ್ಕೈ ವಾಕರಲ್ಲಿ ಸೀದಾ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ನಾನು ಇವಾಗ ಹಿಂಗೆ ಹೋಗಬೇಕು. ಸೊ ಬಸ್ಸಸ್ ಆ ಕಡೆ ಬರ್ತವೆ, ಇದು ಇಂಡಿಯಾ ಥರ ಅಲ್ಲ, ಉಲ್ಟಾ ಬಸ್ ಲೈನ್ಗಳು. ಸ್ಕೈ ವಾಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ನಿಮ್ಮನ್ನು. ಇಲ್ಲಿ ನೋಡ್ರಿ, ಏನು ಒಳ್ಳೆ ಐಸ್ ಕ್ರೀಮ್ ಥರ ಸ್ಮೂತಾಗಿದೆ ರೋಡು. ನೋಡ್ರಿ, ಹಿಂಗೆ 5 ಲೈನ್ ಇದೆ, ನಮ್ಮ BMTC ಬಸ್ನ ಪಕ್ಕ 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 5 ಬಸ್ ಬಿಟ್ಟು ರೇಸಿಗೆ ಕಳಿಸ್ಬೋದು, ಅಷ್ಟು ಅಗಲ ಇದೆ ಈ ರೋಡು. ಈ ಕಡೆನೂ 4 ಬಸ್ನ ಹಿಂಗೆ ಹೋಗ್ರಪ್ಪ ಅಂತ ಬಿಡ್ಬೋದು. ಇನ್ನು ಈ ಮಧ್ಯದಲ್ಲಿ ಗ್ರೀನ್ ನೋಡ್ತೀರ, ಇಷ್ಟು ಅಗಲ ನಾನು ಎಲ್ಲೂ ನೋಡಿಲ್ಲ ಬಿಟ್ಟಿರೋದು. ಏನಿಲ್ಲ ಅಂದ್ರೂ ಇಲ್ಲೂ ನೋಡಿ, ಆ ರೋಡ್ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಈ ಗ್ರೀನ್ ಇದೆ. ಆ್ಯಂಡ್ ಇದು ಆಯಿತಾ, ಈ ರೋಡ್ ಆಯಿತಾ, ಅದ್ರ ಪಕ್ಕ ಇನ್ನೊಂದು ಇದೇ ಥರ ಗ್ರೀನ್, ಇಷ್ಟೇ ಅಗಲ ಜನಗಳು ಓಡಾಡೋಕ್ಕೆ. ಇನ್ನು ಅದರ ಆ ಕಡೆ ಒಂದು ಸರ್ವಿಸ್ ರೋಡ್ ಥರ ಇದೆ, ಆ ಸರ್ವಿಸ್ ರೋಡ್ ಏನು ಚಿಕ್ಕದಾಗಿಲ್ಲ, ಇಷ್ಟೇ ಅಗಲ ಇದೆ ನೋಡ್ರಿ. ಕ್ರೇಜಿ ಅಂದರೆ ಕ್ರೇಜಿ, ಇರೋ ಲ್ಯಾಂಡ್ಸ್ಕೇಪ್ನ ಸಕ್ಕತ್ತಾಗಿ ಯುಟಿಲೈಸ್ ಮಾಡ್ಕೊಂಬಿಟ್ಟಿದ್ದಾರೆ ರೋಡ್ಗೆ. ಸೊ ಏಂಜಲ್ಸ್, ಇದೇನು ಗ್ರೀನ್ ಕಲರ್ದು ಇದು ನೋಡ್ತಿದ್ದೀರಾ, ಇದು ಅಬುಧಾಬಿ, ಈ ಕ್ಯಾಪಿಟಲ್ ಸಿಟಿಯ ಮೇನ್ ಬಸ್ ಟರ್ಮಿನಲ್ಲು.
ಸೊ ಇಲ್ಲಿಂದ ಎವ್ರಿ ಎಮಿರೇಟ್ಸ್ಗೂ ಇನ್ಕ್ಲೂಡಿಂಗ್ ದುಬೈ ನಿಮಗೆ ಬಸ್ಗಳು ಸಿಗುತ್ತೆ. ಬೇರೆ ಸ್ಟೇಟ್ಗಳಿಂದ ಇಲ್ಲಿಗೆ ಬಂದರೆ ಬೇರೆ ಎಮಿರೇಟ್ಸಿಂದ ಇಲ್ಲಿಂದನೂ ನೀವು ಟ್ಯಾಕ್ಸಿಗಳನ್ನ ತೊಗೊಂಡು ನಿಮ್ಮ ಹೋಟೆಲ್ಗಳಿಗೆ ಹೋಗ್ಬೋದು. ಸೊ ಇವಾಗ ಇನ್ ಕೇಸ್ ನಾನು ಸಪೋಸ್ ನಾನು ದುಬೈಗೆ ಇವಾಗ ಎಕ್ಸಾಂಪಲ್ ಹೋಗ್ಬೇಕಂದಿದ್ರೆ ನಾನು ಈ ಅಬುಧಾಬಿ ಬಸ್ ಟರ್ಮಿನಲ್ ಒಳಗಡೆ ಹೋಗ್ತಿದ್ದೆ, ಎನಿವೇಸ್ ನನ್ನ ಹತ್ರ ಆಲ್ರೆಡಿ ಕಾರ್ಡ್ ಇತ್ತು, ಅದನ್ನು ರೀಚಾರ್ಜ್ ಮಾಡ್ಕೊಳ್ತಿದ್ದೆ, ಇರೋ ದುಬೈದು ನೆಕ್ಸ್ಟ್ ಬಸ್ ಹತ್ಕೊಂಡು ದುಬೈಗೆ ಹೋಗ್ತಿದ್ದೆ. ಏರ್ಪೋರ್ಟಿಂದನೂ ದುಬೈಗೆ ಡೈರೆಕ್ಟ್ ಬಸ್ ಸಿಗುತ್ತೆ, ಅಲ್ಲಿಂದ ಹತ್ರ 38 ದಿರಹಮ್ಸ್ ಆಗುತ್ತೆ. ಅದೇ ನೀವು ಅಬುಧಾಬಿಗೆ ಬಂದು ಅಬುಧಾಬಿ ಬಸ್ ಟರ್ಮಿನಲಿಂದ ದುಬೈಗೆ ಹೋಗ್ತೀನಿ ಅಂದರೆ 25 AED ಆಗುತ್ತೆ ಅಷ್ಟೇ ನಿಮಗೆ. ನಿಜ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ರೀಲ್ಸ್ಗಳು ನೋಡ್ತಾ ಇದ್ದೆ, ಸಮ್ಮರಲ್ಲಿ ದುಬೈ ಫೀಲ್ ಹೆಂಗಿರುತ್ತೆ, ಅಬುಧಾಬಿ ಫೀಲ್ ಹೆಂಗಿರುತ್ತೆ, ಆ್ಯಂಡ್ ಈ ಬಸ್ ಸ್ಟಾಪ್ ಸಿಕ್ಬಿಟ್ರೆ ಹೆಂಗೆ ಫೀಲ್ ಆಗುತ್ತೆ ಅಂತ. ನಿಜ ಒಳ್ಳೆ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಈ ಥರ ಬಸ್ ಸ್ಟಾಪ್ಗಳನ್ನ ಮಾಡಿರೋದು ಇವರು. ಈ ಕಡೆ ಹಾಕಿದಾರಲ್ಲ, ಚುಕಿ ಚುಕಿ ಚುಕಿ, ಅಲ್ಲ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಲೊಕೇಶನ್ ಅಬುಧಾಬಿಯಲ್ಲಿ. ಸೊ ಅದಕ್ಕೆ ಬಸ್ಸಿಗೆ ವೆಯ್ಟ್ ಮಾಡಕ್ಕೆ ಇಲ್ಲಿಗೆ ಬಂದೆ. ಬ್ಯಾಲೆನ್ಸ್ ಸೊ ಬ್ಯಾಲೆನ್ಸ್ 6 dirhams ಇದೆ, 6.42 ಇದೆ. ಸೊ 10 rupees 4 dirham ಕಟ್ಟಾಗಿದೆ. ಸೊ ಇಲ್ಲಿ ಪ್ರತಿಯೊಂದು ಬಸ್ ಸ್ಟಾಪ್ಗಳಲ್ಲೇ ಮಿಷಿನ್ ಇರುತ್ತೆ, ಇಲ್ಲಿ ರೀಚಾರ್ಜು ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ಬ್ಯಾಲೆನ್ಸು ಚೆಕ್ ಮಾಡ್ಕೊಬೋದು. ಸೊ ಇಲ್ಲಿಂದ ಇವಾಗ ಇನ್ನೊಂದು ಸಲ ನಾನು ನಿಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ಫುಲ್ಲು ಪ್ರೋ ಆಗಿಬಿಟ್ಟಿದ್ದೀನಿ ನಾನು ಇವಾಗ, ಸಿಕ್ಕಾಪಡೆ ರೋಡ್ಗಳೆಲ್ಲ ತುಂಬ ಅಂದರೆ ತುಂಬ ಅಗ್ಲ ಇದ್ದಾವೆ, ರೋಡ್ ಆಗಿರ್ಬೋದು ಫುಟ್ಪಾತ್ ಆಗಿರ್ಬೋದು. ಸೊ ಇರ್ತಕ್ಕಂಥ ಜಾಗನ ಸಕ್ಕದಾಗಿ ಯುಟಿಲೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ಗೆ. ಅಲ್ಲಿರೋ ಸ್ಕೂಲ್ ನೋಡ್ರಿ, ಫ್ಯೂಚರ್ ಲೀಡರ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ ಇದು, ಸಕ್ಕದಾಗಿದೆ ಸ್ಕೂಲೇ. ಒಳ್ಳೆ ಸ್ಕೂಲ್ ಬಸ್ಗಳು ಏನಿಲ್ಲ ಅಂದರೂ ಒಂದು 30-40 ಮೇಲಿದ್ದಾವಪ್ಪ. ಓ ಇನ್ನೂ ಹಂಗೂ ಇದ್ದಾವೆ. ಅಯ್ಯಪ್ಪ ಸೇಮ್ ಮಾಲ್ಡೀವ್ಸ್ ಥರನೇ ಡಗ 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 ಅಂತಿದೆ. ಈ ಮರುಭೂಮಿ ಮತ್ತು ಸಮುದ್ರ ಮೀಟ್ ಆಗೋ ಅಂಥ ಈ ದೇಶ.